श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेवानिदस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानदसरणसे उत्तुङ्गवाक्तरङ्गाय मध्वदुग्धर्थये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्म विद्यागुरुन्म ब्रह्मचर्य हरिप्रीति सुविद्या वादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीरशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ತವಾಪ್ಯೇತರಿಹಿ ಕೌಂತೇಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ಯತ್ತಾವತ್ ಸಾಂಪರಾಯಕಂ। ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವಾ ಇಯತ್ತಾಮಿಹಾಯುಷಃ ಮುಹೂರ್ತಾತ್ ಸರ್ವ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ। ಭಾಗವತದಲ್ಲಿ ಬಂದಿರತಕ್ಕಂಥ ಶ್ಲೋಕವನ್ನು ವೈಕುಂಠ ವರ್ಣನೆಯಲ್ಲಿ ಅಲ್ಲಿ ಒಂದು ಶ್ಲೋಕವನ್ನು ಕೊಡ್ತಾರೆ, ಅರ್ಥವನ್ನು ವರ್ಣನೆ ಮಾಡುತ್ತಾರೆ, ಪ್ರಮಾಣ ಕೊಡುತ್ತಾರೆ, ಅರ್ಥವನ್ನು ವರ್ಣನೆ ಮಾಡುತ್ತಾರೆ। ರಾಜ ಪರೀಕ್ಷನ್ ಮಹಾರಾಜ ಶುಕಾಚಾರ್ಯರನ್ನು ಪ್ರಶ್ನೆ ಮಾಡಿದ, ನನಗೆ 7 ದಿವಸಗಳ ಕಾಲ ಆಯುಷ್ಯ, ಅದಕ್ಕೆ ಶುಕಾಚಾರ್ಯರು ಕೊಟ್ಟ ಉತ್ತರ 7 ದಿನ ಇದೆಯ ಅಂತ, 7 ದಿನ ಇದೆ ಅಂತ ಇವರಂದರೆ 7 ದಿನ ಇದೆ, ಯಾವುದಕ್ಕೆ ಭಗವಂತನ ಸನ್ನಿಧಾನ ಪಡೆಯೋದಕ್ಕೆ 7 ದಿನ ಜಾಸ್ತಿ ಆಯಿತು ಅಂತ। ಯಾಕೆ? ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವಾ ಆಯುಷ ಇಯತ್ತಾಂ ಇಹ, ತನ್ನ ಆಯುಷ್ಯನ ಪರಿಮಿತಿಯನ್ನು ತಿಳ್ಕೊಂಡಂತೆ। ಕಥೆಯನ್ನು ನೋಡಿದರೆ ಖಟ್ವಾಂಗನೆಂಬ ರಾಜ, ಆ ಖಟ್ವಾಂಗ ರಾಜ ಆತನನ್ನು ದೇವತೆಗಳು ಬಂದು ಪ್ರಾರ್ಥನೆ ಮಾಡುತ್ತಾರೆ, ದೈತ್ಯರ ಜೊತೆಗೆ ನಮಗೆ ಯುದ್ಧ ಮಾಡಿದಾಗ ಸೋಲಾಗ್ತಾ ಇದೆ, ಬ್ರಹ್ಮದೇವರೇ ಹೇಳಿದ್ದಾರೆ ನೀವು ಬಂದು ವಿಶೇಷವಾಗಿ ನಮ್ಮ ವತಿಯಿಂದ ಯುದ್ಧ ಮಾಡಬೇಕು। ಅದಕ್ಕೆ ಖಟ್ವಾಂಗ ರಾಜ ಬರುತ್ತಾನೆ, ಬಂದು ಯುದ್ಧ ಮಾಡುತ್ತಾನೆ, ದೈತ್ಯರಿಗೆ ಸೋಲಾಗುತ್ತೆ। ಆವಾಗ ದೇವತೆಗಳೆಲ್ಲ ಕೇಳುತ್ತಾರೆ, ಅಯ್ಯೋ ಏನು ಬೇಕು ನಿನಗೆ ವರ ಕೇಳು। ಆವಾಗ ರಾಜ ಕೇಳುತ್ತಾನೆ, ನೀವು ವರ ಕೊಟ್ಟ ಮೇಲೆ ನಾನು ವರ ಕೇಳಿದರೆ ಆ ವರ ಪಡಿಬೇಕಾದ್ರೆ ನನ್ನ ಆಯುಷ್ಯ ಇರಬೇಕಲ್ಲ, ಮೊದಲು ನನ್ನ ಆಯುಷ್ಯ ಎಷ್ಟಿದೆ ತಿಳಿಸಿ। ಆವಾಗ ಹೇಳುತ್ತಾರೆ ದೇವತೆಗಳು, ನಿನ್ನ ಆಯುಷ್ಯ 1 ಮುಹೂರ್ತ ಕಾಲ ಮಾತ್ರ ಇದೆ ಎಂದು ಹೇಳ್ತಾ ಇದ್ದಾರೆ। ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ, 1 ಮುಹೂರ್ತ ಕಾಲದಲ್ಲೇ ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನ ಸನ್ನಿಧಾನ ಸೇರಿದ। ಹಾಗಾದರೆ ಚೆನ್ನಾಗಿ ಪ್ರಯತ್ನ ಮಾಡುವವನಿಗೆ 1 ಮುಹೂರ್ತ ಕಾಲವೇ ಸಾಕು ಅಂತ ಹೇಳಿದರೆ ನಿನಗೆ 1 ವಾರ ಕಾಲ ಇದೆ, ಎಷ್ಟು ಬೇಕಾದಷ್ಟಾಯಿತು ನಿನಗೆ। ಉಪಕಲ್ಪಯ ತತ್ಸರ್ವಂ,
ಎತ್ತಾವತ್ ಸಾಂಪರಾಯಕಂ, ನಿನ್ನ ಪ್ರಾಣತ್ಯಾಗ ಬರುವವರೆಗೂ, ಇವಾಗಲಿಂದ ಪ್ರಾಣತ್ಯಾಗ ಆಗುವವರೆಗೂ ಇರುವಂಥ ಪ್ರತಿಯೊಂದು ಕ್ಷಣ ಮುಹೂರ್ತ ಇದಕ್ಕೆ ಈ ಮೀಸಲಾಗಿಡು. ಹಾಗಾದರೆ ನಮಗೆಷ್ಟು ವರ್ಷ ಇದನ್ನ ನಮಗಂತೂ ಗೊತ್ತಿಲ್ಲ, ಯಾವ ಕ್ಷಣಕ್ಕೆ ಹೋಗ್ತೀವೋ. ಆದರೂ ಒಂದು ಆಸೆ ಇದೆ ಇರ್ತೀವಿ ಅಂತ, ಇನ್ನೊಂದು ಮುಹೂರ್ತಕ್ಕೆ ಹೋಗ್ತೀವಿ ಅಂತ ಯಾರು ನಮ್ಗೆ ಹೇಳಿಲ್ಲ. ಆದ್ದರಿಂದ ನಾವು ಸಾಧನೆ ಮಾಡಬಹುದಲ್ವಾ ಅಂತ ಚೆನ್ನಾಗಿ ಹೇಳ್ತಾ ಇದ್ದ. ಆದರೆ ಇಲ್ಲೊಂದು ರಹಸ್ಯ ಬರ್ತಾ ಇದೆ. ವಿಷ್ಣು ಪುರಾಣದಲ್ಲಿ ಈ ಒಂದು ಪ್ರಶ್ನೆ ಮಾಡಿಕೊಳ್ಳುತ್ತಾರೆ. ಖಡ್ವಾಂಗ ಒಂದು ಮುಹೂರ್ತದಲ್ಲೇ ಎಲ್ಲ ತ್ಯಾಗ ಮಾಡಿದ, ಧ್ಯಾನಕ್ಕೆ ಕೂತ, ದೇವರ ದರ್ಶನ ಆಯಿತು, ಅದು ಹೇಗೆ ಸಾಧ್ಯ? ನಮಗೂ ಯಾರಾದರೂ ಕಾಣಿಸ್ರಿ ರಾತ್ರಿ, ನೀವು ನಾಳೆ ಬೆಳಗ್ಗೆ ಒಂದೇ ಮುಹೂರ್ತ ಕಾಲ ಇಷ್ಟು ಕಾಲ ಇರ್ತೀರಿ ಅಂತ ಹೇಳಿ, ನಾವು ಎಲ್ಲ ಬಿಟ್ಟು ದೇವರ ಮನೆಯಲ್ಲೇ ಕೂಡೋಣ, ಗಂಗಾದಡಕ್ಕೆ ಹೋಗ್ಲಿಕ್ಕಾಗಲ್ಲ, ಮನೆಯಲ್ಲೇ ದೇವರ ಮನೆಯಲ್ಲಿ ಬಾಗಿಲು ಹಾಕೊಂಡು ಕೂಡೋಣ, ದೇವರಲ್ಲಿ ಮನಸ್ಸು ಹೋಗುತ್ತಾ? ಅಪ್ಪ ನಾನೇ ಹೋಗೋದಿಲ್ಲ, ಅಯ್ಯೋ ಆ ಬ್ಯಾಂಕ್ ಡಿಪಾಸಿಟ್ಟು ಅದು ಇದು ಅಯ್ಯೋ ಅದು ಅಯ್ಯೋ ನಾವೇ ಹೋಗ್ತೀವಿ, ಅದು ಸುತ್ತೇ ಬಿದ್ದಿರುತ್ತೆ. ಮತ್ತು ಆ ರಾಜ ಹೇಗೆ ಬಂತು? ಅದಕ್ಕೆ ಹೇಳ್ತಾರೆ, ರಾಜ ತಾನು ಸಂಕಲ್ಪ ಮಾಡುತ್ತಾ ಇದ್ದಾನೆ. ಏನು ಅಂತ, ನನಗೆ ಚಿಕ್ಕ ಹುಡುಗ ತಿಳುವಳಿಕೆ ಬರುವಾಗ, ತಿಳುವಳಿಕೆ ಬರಲಿಕ್ಕೆ ಶುರುವಾದಾಗ ಜ್ಞಾನಿಗಳು ಉಪದೇಶ ಕೊಟ್ಟಿದ್ರು ಕಟ್ವಾಂಗದಿನಿಗೆ. ಏನಂತ, ಬೆಳಿಗ್ಗೆ ಕಣ್ಣು ತೆಗೆದಾಗಲಿಂದ ರಾತ್ರಿ ಕಣ್ಣು ಮುಚ್ಚೋ ಪರ್ಯಂತ ನಿನ್ನ ಕಣ್ಣಿಗೆ ಯಾವ ಯಾವ ಜಡ, ಯಾವ ಯಾವ ಚೇತನ ಕಣ್ಣಿಗೆ ಬೀಳುತ್ತೋ ಅದರ ಆಕಾರದಲ್ಲಿ ಭಗವಂತನನ್ನ ನೆನೆದು ಬಿಡು. ಪ್ರತಿಯೊಂದು ಜಡ, ಪ್ರತಿಯೊಂದು ಚೇತನದಲ್ಲಿ, ಅದು ಶತ್ರು ಆಗಿರಬಹುದು, ಅವನು ಹಿಡ್ಕೊಂಡಿರುವ ಖಡ್ಗ ಆಗಿರಬಹುದು, ಅವನು ಹಾಕುವ ಬಾಣ ಬಿಟ್ಟಿರಬಹುದು, ಅವನು ಮಾತಾಡುವ ದುಷ್ಟವಾದ ಮಾತಾಗಿರಬಹುದು, ಎಲ್ಲದರಲ್ಲೂ ದೇವರನ್ನು ನೆನೆಯಬೇಕು. ಈ ನಿಯಮದಿಂದ ಕೊನೆಯ ಪರ್ಯಂತ ಇದ್ದ. ಅವಾಗ ಹೇಳುತ್ತಾನೆ, ನಾನು ತಿಳುವಳಿಕೆ ಬಂದಾಗಲಿಂದ ಇಷ್ಟರ ಪರ್ಯಂತ ಸರ್ವತ್ರ ದೇವರನ್ನ ನೆನೆದದ್ದೇ ಸತ್ಯ, ಆದರೆ ಸ್ವಾಮಿ ನನ್ನ ಹೃದಯಕ್ಕೆ ಬರಲಿ. ಬಂದೇ ಬಿಟ್ಟ ಭಗವಂತ. ಮತ್ತು ಖಡ್ವಾಂಗ ಮಹಾರಾಜ ಅಂದರೆ ಉಕ್ಸಾಟೆಯಲ್ಲಿ ಬರಲಿಲ್ಲ ಒಂದು ಗಂಟೆಗೆ ಅಂದರೆ, ಇಡೀ ಜೀವನ ಭಗವಂತನನ್ನ ಒಂದೇ ಮೆಷಿನ್ ಥರ ನೆನೆದು 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 ಆ ಒಂದು ಕ್ಷಣದಲ್ಲಿ ಭಗವಂತ ರೂಪ ಬಂದಿದೆ, ಅದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ ಅದನ್ನು, ಈ ಶ್ಲೋಕದ ಅರ್ಥವನ್ನು ಹೇಳ್ತಾರೆ. ಏಳು ದಿನದ ಹರಿಕಥೆಯ ಕೇಳಿ ಒಬ್ಬ ದಾಳಿ ಇಡನೆ ಹರಿಪುರಕ್ಕೆ. ಪರೀಕ್ಷಿನ್ ಮಹಾರಾಜ ಏಳು ದಿನದ ಕಥೆ ಕೇಳಿ, ಓ ವಿಶೇಷವಾಗಿ ದೇವರ ವೈಕುಂಠಕ್ಕೆ ದಾಳಿ ಇಡುವುದು, ದಾಳಿ ಇಡುವುದು ಅಂದರೆ ಸುಲಭವಾಗಿ ಪ್ರವೇಶ ಮಾಡುವುದು. ಹಾಗೆ ಶ್ರೀಲೋಲನ ನೆನೆದು ಎರಡು ಘಳಿಗೆಯೊಳೊಬ್ಬ, ಒಂದು ಮುಹೂರ್ತ ಅಂದರೆ ಎಷ್ಟು? ಎರಡು ಘಳಿಗೆ ಕಾಲ. ಹಾಂ, ಒಂದು ಘಳಿಗೆ ಅಂದರೆ ಎಷ್ಟು? 24 ನಿಮಿಷ, ಅಂದರೆ 48 ನಿಮಿಷಗಳ ಕಾಲ ಒಂದು ಮುಹೂರ್ತ ಅಂದರು, ಅಂದರೆ ಒಂದು ಗಂಟೆ ಒಳಗೆ. ಒಂದು ಮುಹೂರ್ತ ಅಂದರೆ 48 ನಿಮಿಷ. ಆ ಪ್ರಕಾರ ಶ್ರೀಲೋಲನ ನೆನೆದು ಎರಡು ಘಳಿಗೆಯೊಳೊಬ್ಬ ಮೇಲನಿಪ ಮುಕ್ತಿಗೇರನೆ. ಯಾರು? ಖಟ್ವಾಂಗ ರಾಜ ವಿಶೇಷವಾಗಿ ಮುಕ್ತಿಗೆ ಹೋಗ್ಲಿಲ್ವಾ? ಅದರಿಂದ ನಾರಾಯಣನ ಕೊಂಡಾಡುವ ಬುಧರು ಸಂಸಾರವ ತೊರೆದು ಮುದದಿಂದ ವೈಕುಂಠಕ್ಕೈದಿ ಶ್ರೀಕೃಷ್ಣನ ಪದ ಸನ್ನಿಧಿಯಲ್ಲಿ ಸುಖಿಸುವರು. ಅದರಿಂದ ಯಾರು ಈ ಎಲ್ಲ ಕಥೆಗಳನ್ನು ಕೇಳಿದ ಮೇಲೆ, ನಡೆದಂಥ ಕಥೆಗಳನ್ನು ಕೇಳಿದ ಮೇಲೆ ಅದರಿಂದ ಜ್ಞಾನ ಬಂದವರು, ಹೋ ದೇವರನ್ನು ನೆನೆದವರಿಗೆ ಇಂಥದ್ದಿದೆ ಅಂತೇಳಿಕೊಂಡು, ವಿಶೇಷವಾಗಿ ದೇವರನ್ನು ಕೊಂಡಾಡುವಂಥ ಜನರಿಗೆ ಅವರು ಸಂಸಾರವನ್ನು ಬಿಟ್ಟು ಮುದದಿಂದ ವೈಕುಂಠಕ್ಕೆ ಹೋಗ್ತಾರೆ, ಶ್ರೀಕೃಷ್ಣನ ಪದ ಸನ್ನಿಧಿಯಲ್ಲಿ ಸುಖಿಸುವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ವೈಕುಂಠಕ್ಕೈದಿ ವಾಸುದೇವನ ಪದ ಸನ್ನಿಧಿಯಲ್ಲಿ ಸುಖಿಸುವರು ಅಂತ ಹೇಳಬೇಕಾಗಿತ್ತು, ಆದರೆ ಶ್ರೀಕೃಷ್ಣನ ಅಂತ ಹೇಳ್ತಾರೆ. ಅದಕ್ಕೆ ತಾತ್ಪರ್ಯ,
ವಾಸುದೇವ ರೂಪವೇ ಕೃಷ್ಣನಾಗಿ ಬಂದದ್ದು, ವಾಸುದೇವ ರೂಪವೇ ರಾಮನಾಗಿ ಬಂದದ್ದು. ಅದಕ್ಕೆ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಕ್ಷವ, ಯಾರ್ಯಾರಿಗೆ ಮೋಕ್ಷ ಬೇಕೋ ಅವರೆಲ್ಲರೂ ಬರಬಹುದು ಅಂತ ಕರೆದ ರಾಮಚಂದ್ರನು ವಾಸುದೇವನೇ. ಅಂದರೆ ನಾರಾಯಣನಿಂದ ಮೊದಲು ಹುಟ್ಟಿ ಬಂದ ರೂಪಗಳು ವಾಸುದೇವ, ನಂತರ ಸಂಕರ್ಷಣ, ನಂತರ ಪ್ರದ್ಯುಮ್ನ, ನಂತರ ಅನಿರುದ್ಧ, ಅದರಲ್ಲಿ ವಾಸುದೇವನೇ. ವಾಸುದೇವ ನಿಜಮುಕ್ತಿ ಪದಪ್ರದಾತ, ವಾಸುದೇವನೇ ನಿಜವಾದ ಮುಕ್ತಿಯನ್ನು ಕೊಡತಕ್ಕಂಥವ. ಇನ್ನ ಹೇಳುತ್ತಾರೆ ಪರಮ ಮುಕ್ತಿ ಅಂದರೆ ಯಾವುದು ಅದಕ್ಕೆ ಹೇಳುತ್ತಾರೆ, ತಥೋ ವೈಕುಂಠ ಮಗಮತ್ ಭಾಸ್ವರಂ ತಮಸಪರಂ ಯತ್ರ ನಾರಾಯಣ ಸಾಕ್ಷಾತ್ ಸನ್ಯಾಸಿನಾಂ ಪರಮಾಗತಿ ಶಾಂತಾನಾಂ ನ್ಯಸ್ತದಂಡಾನಾಂ ಯತೋ ನಾವರ್ತತೆ ಯತಿ. ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಹೋದರಂತೆ, ತಥೋ ವೈಕುಂಠಂ ಅಗಮತ್, ವೈಕುಂಠಕ್ಕೆ ಹೋದರು. ಹೇಗೆ? ಭಾಸ್ವರಂ ತಮಸಃಪರಂ, ಅಂದರೆ ಬಂಧಕವಾದ ಈ ಪ್ರಕೃತಿಯ ಮಾಯೆ ಏನಿದೆ ಅದನ್ನು ದಾಟಿದ ಮೇಲೆ ಬರುವುದೇ ವೈಕುಂಠ. ಅಂದರೆ ಅಲ್ಲಿ ಮತ್ತು ಬಂಧನ ಇರಲ್ಲ, ಇಲ್ಲೇ ಎಲ್ಲ ಬಂಧನ. ಬಂಧನ ಅಂದರೆ ಏನು? ಈ ಮಾಯ, ಮಾಯ ಅಂದರೆ ಬಂಧ. ಸುಮ್ಮನೆ ಏನೋ ಮಾತುಗಳು ಮಾತಾಡ್ತೀರಾ, ಹೋಗ್ತಾನೆ. ಅದಕ್ಕಂದ್ರೂ ಮಾಯ ನಮ್ಮ ಸುತ್ತು ಇದ್ದರೆ ಕಂಡದ್ದೆಲ್ಲ ಬೇಕು ನಮಗೆ, ಅದೇ ಮಾಯ ತೆಗೆದು ಬಿಟ್ಟರೆ ಯಾವುದು ಬೇಡ, ಇದೇ ಮಾಯ ಅಂದರು. ಯಾವುದು ನಮಗೆ ಬೇಡವೋ, ಯಾವುದು ಶೋಭನಕರ ಅಲ್ಲವೋ ಅದು ಶೋಭನ. ಅಂದರೆ ಅಶೋಭನೇ ಶೋಭನತ್ವ ಬುದ್ಧಿ ಅಂದರು, ಅದು ರಾಗ. ಹಾ, ಈ ರೀತಿಯಲ್ಲಿ ವೈಕುಂಠಕ್ಕೆ ಹೋದರಂತೆ. ಯತ್ರ ನಾರಾಯಣ ಸಾಕ್ಷಾತ್ ನ್ಯಾಸಿನಾಂ ಪರಮಾಗತಿ, ಎಲ್ಲಿ ಆ ವೈಕುಂಠದಲ್ಲಿ ನಾರಾಯಣ ಇರ್ತಾನೋ. ನಾರಾಯಣ ಯಾರಿಗೆ ಅಂದರೆ ಸನ್ಯಾಸಿಗಳಿಗೆ ಗತಿ. ಸನ್ಯಾಸ ಅಂದರೆ ಸಮ್ಯಕ್ ನ್ಯಾಸ, ತಮ್ಮ ಮನಸ್ಸನ್ನು ದೇವರಲ್ಲೇ ಇಟ್ಟಿರತಕ್ಕಂಥ ಸನ್ಯಾಸಿಗಳಿಗೆ ಪರಮಗತಿಯಾದ ನಾರಾಯಣ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಶಾಂತಾನಾಂ ನ್ಯಸ್ತದಂಡಾನಾಂ, ಅಹಿಂಸಾ ನಿರತರಾಗಿ ದಂಡವನ್ನು ತೊರೆದವರು. ದಂಡ ತೊರೆದವರು ಅಂದರೆ ನ್ಯಸ್ತ ದಂಡರು ಅಂದರೆ ದಂಡ ತೊರೆದವರು ಅಂದರೆ ನಮ್ಮವರು ದಂಡ ಹಿಡ್ಕೊಂಡಿರ್ತಾರಲ್ಲ ಸ್ವಾಮಿಗಳು ಅಂದರೆ ಈ ದಂಡ ಅಲ್ಲ, ದಂಡ ಅಂದರೆ ಹಿಂಸೆ, ಇನ್ನೊಬ್ಬರಿಗೆ ಶಿಕ್ಷ, ಅಂಥದ್ದನ್ನು ಬಿಟ್ಟಿರ್ತಾರಾದ್ದರಿಂದ ಈ ದಂಡ ಹಿಡಿದಿರ್ತಾರ ಅವರು. ಆ ದಂಡ ಬಿಟ್ಟು ಈ ದಂಡ ಹಿಡ್ಕೊಳ್ತಾರೆ, ನಮಗೆ ಆ ದಂಡ ಬೇಡ, ಈ ದಂಡ ಸಾಕು ಅಂತ. ಆ ರೀತಿಯಲ್ಲಿ ನ್ಯಸ್ತ ದಂಡಾನ, ನ್ಯಸ್ತ ಅಂದರೆ ಬಿಟ್ಟ ಅಂತ, ಹಿಡ್ಕೊಂಡ ಅಂತ ಎರಡು ಅರ್ಥ. ನ್ಯಸ್ತ ಅಂದರೆ ದಂಡ ಹಿಡ್ಕೊಂಡವರು ಅಥವಾ ನ್ಯಸ್ತ ದಂಡರು, ಖಡ್ಗಾದಿಗಳನ್ನು ಬಿಟ್ಟವರು. ಅಂಥ ಶಾಂತರಾದ ಯತಿಗಳು ಎಲ್ಲಿಗೆ ಹೋದರೆ ಮತ್ತು ತಿರುಗಿ ಬರಲ್ಲವೋ ಅಲ್ಲಿಗೆ ವಿಶೇಷವಾಗಿ ಭೃಗು ಮಹರ್ಷಿಗಳು ಹೋದರು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಈ ನಾರಾಯಣನ ಹತ್ರ ಹೋದರೆ ಮತ್ತೆ ತಿರುಗೇ ಬರೋದಿಲ್ಲ. ಹೇಳ್ತಾ ಇದ್ದಾರೆ ಸಾಕ್ಷಾನ್ ನಾರಾಯಣ ನಿಪ್ಪ ವೈಕುಂಠವ ಪೊಕ್ಕು ಬದುಕುವುದೇ ಮೋಕ್ಷ. ಚೆನ್ನಾಗಿ ಹೇಳ, ಮೋಕ್ಷ ಅಂದರೆ ಏನು? ಸಾಕ್ಷಾತ್ ನಾರಾಯಣ ನಿಪ್ಪ ವೈಕುಂಠವ ಪೊಕ್ಕು ಬದುಕುವುದೇ ಮೋಕ್ಷ. ಪಕ್ಷಪಾತವಲ್ಲ ಶುಕಮುನಿಯ ವಾಕ್ಯ ವಿವೇಕಿಗಳಿದ ನೀವೇ ನೋಡಿರೋ. ಅರೆ ಹೇಳ್ತಾ ಇದ್ದಾರೆ ಇದು ಸುಮ್ಮನೆ ಪಕ್ಷಪಾತದಿಂದ ಹೇಳಿದ ಮಾತಲ್ಲ, ಇನ್ನೇನದು ಅಂದರೆ ಶುಕ ಮಹರ್ಷಿಗಳು ಭಾಗವತದಲ್ಲಿ ಏನು ಭೃಗು ಮಹರ್ಷಿಗಳು ಹೋದಂಥ ಜಾಗ ಎಂಬುದನ್ನು ಚೆನ್ನಾಗಿ ಹೇಳಿದರಯ್ಯ. ವಿವೇಕಿಗಳು ಇದ ನೀವೇ ನೋಡಿರಪ್ಪ, ಜ್ಞಾನಿಗಳು ಒಳ್ಳೆ, ನೀವು ಶುಕಾಚಾರ್ಯರ ಮಾತಿಗೆ ಬೆಲೆ ಕೊಡ್ತೀರಲ್ವ ನೋಡಿ. ಎಂದೆಂದು ಕುಂಠನವೆಂಬ ನಾಶವಿಲ್ಲದ ಇಂದಿರೇಶನೇ ವಿಕುಂಠ, ಚಂದದವನ ಮನೆಯನೇ ಪ ವೈಕುಂಠಕ್ಕೆ ಮಂದಮತಿಯೇ ನಾಶ ಉಂಟೆ. ವೈಕುಂಠಕ್ಕೆ ನಾಶ ಇದೆಯೋ ಇಲ್ವೋ? ನಾವು ಇಷ್ಟು ಕಷ್ಟಪಟ್ಟು ಎರಡೇ ಕಾಸಿ ಮೂರೇ ಕಾಸಿ ಮಾಡಿಕೊಂಡು, ಮೂರೇ ಕಾಸು ಸದ್ಯಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಹೌದಾ?
ಇನ್ನ ಸದ್ಯಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಇವನು ಮತ್ತು ವಿಕಲ್ಪದಿಂದ ಈ ಮಠಕ್ಕೆ ಮೂರೇ ಕಾಸಿ ಇನ್ನೊಂದು ಮಠಕ್ಕೆ ನಾಲ್ಕೇ ಕಾಸಿ ಬಂದ್ರೆ ಗೊತ್ತಿಲ್ಲ, ತಮಾಷೆ ಹೇಳಿದೆ ಹಾಗೂ ಅನ್ಬಾರದು. ಯಾಕೆ ಅಂದ್ರೆ ಏನು ಈ ಒಂದು ಚರ್ಚೆ ಬಂದಿತ್ತು, ಎಲ್ಲರಿಗೂ ಒಂದೇ ಏಕಾದಶಿ ಇದ್ರೆ ಚೆನ್ನಾಗಿರುತ್ತಲ್ವಾ, ಎಲ್ಲರಿಗೂ ಒಂದೇ ಏಕಾದಶಿ ಇದ್ರೆ ಚೆನ್ನಾಗಿರುತ್ತಲ್ವಾ, ಎಲ್ಲರೂ ಸೇರಿ ಒಂದೇ ಮಾಡಿ ಚೆನ್ನಾಗಿರುತ್ತೆ. ನನ್ನ ಪೂರ್ಣ ಅಭಿಪ್ರಾಯ ಏನು ಅಂದ್ರೆ ಪ್ರತಿಯೊಬ್ಬ ಮಠದವರು ಕೂಡ ಇದನ್ನೇ ಹೇಳ್ತಾರೆ, ಒಂದೇ ಏಕಾದಶಿ ಇರಬೇಕು ಅಂತಲೇ ಎಲ್ಲ ಮಠ ಹೇಳ್ತಾರೆ. ಆದರೆ ಆ ಏಕಾದಶಿ ಯಾವುದು ಅಂದರೆ ನಮ್ಮಠ ಹೇಳೋ ಏಕಾದಶಿನೇ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ಯಾರಿಗೂ ಅನುಷ್ಠಾನಕ್ಕೆ ಆಗ್ತಾ ಇಲ್ಲ. ಅವರವರದ್ದೇ ಒಂದು ಪದ್ಧತಿ ಇದೆ, ಲೆಕ್ಕ ಮಾಡುವ ಪದ್ಧತಿಗಳು ಇಟ್ಟುಕೊಂಡಿದ್ದಾರೆ, ಯಾರನ್ನ ಏನು ಅನ್ಲಿಕ್ಕಿಲ್ಲ. ಅವರವರದ್ದೇ ಹಿರಿಯರು ಹಾಕಿಕೊಟ್ಟಂತಹ ಸಂಪ್ರದಾಯಗಳಿವೆ, ಅಲ್ಲಿ ಹೋಗ್ತಾ ಇದ್ದಾರೆ. ಸರಿ, ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋದೇನು ಅಂತ ನಾನು ಕೇಳಿದೆ. ಯಾಕೆ ಅದು ಒಂದೋ ಎರಡೋ ಏಕಾದಶಿ ನಿಮ್ಮ ಗುರುಮಠಕ್ಕೆ ಏನು ಬಂದಿದ್ರೆ ಅದು ಮಾಡಿ ಮುಗಿಸಿದ್ರೆ ಆಯ್ತಲ್ಲಪ್ಪ ಅಲ್ಲ, ಒಂದು ವೇಳೆ ಹಾಗೋ ಹೀಗೋ ಯಾಕೆ ಚಿಂತೆ. ಗುರುಗಳು ಹೇಳಿದ್ದಾರೆ ಪುಣ್ಯ ಪಾಪಗಳ ಲೆಕ್ಕ ಅವರಿಗೆ ಸೇರುತ್ತೆ, ನಮ್ಮಿಂದ ಸರಿಯಾಗಿ ಮಾಡಿಸಿದ್ರ ಅವರಿಗೆ ಪುಣ್ಯ ಬರುತ್ತೆ, ಇಲ್ಲವಾ ಅದನ್ನ ಸರಿ ಮಾಡುವ ತಾಕತ್ತು ಗುರುಗಳಿಗಿದ್ದೇ ಇರುತ್ತೆ. ಸುಮ್ಮನೆ ಅದರ ಚರ್ಚೆ ಮಾಡಿ ತಲೆ ಕೆಡಿಸಿಕೋಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಮ್ಮಲ್ಲಿ ಚರ್ಚಾ ವಿಷಯಗಳು ತುಂಬಾ ಕೂತಿವೆ, ಹೌದಲ್ಲೋ? ಈ ವಿಷ್ಣು ಸಹಸ್ರನಾಮ ಅದೊಂದು ದೊಡ್ಡ ಚರ್ಚೆ, ಹೌದು. ವಿಷ್ಣು ಸಹಸ್ರನಾಮ ಹೆಂಗಸರು ಹೇಳಬೇಕೋ ಇಲ್ವೋ, ಪಾಪ ಗಂಡಸರು ಹೇಳಬೇಕೋ ಇಲ್ಲ ಅಂತ ಕೇಳೋದಿಲ್ಲ. ಯಾಕಂದ್ರೆ ಅವ್ರು ಹೇಳ್ಬೋದು ಅಂತ ಎಲ್ಲರೂ ಹೇಳ್ತಾರಲ್ವಾ, ಅದಕ್ಕೆ ಅವ್ರ ತಂಟೆಗೆ ಬರಲ್ಲ. ಯಾರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ ಅವರೇ ಬರ್ತಾರೆ ಅಲ್ಲಿಗೆ, ನಾವು ಹೇಳ್ಬೋದೋ ಇಲ್ವೋ ಅಂತ. ನನ್ನನ್ನೇ ಕೇಳಿದ್ರು ಡೈರೆಕ್ಟಾಗಿ ಮಾತು ಸಂಘದಲ್ಲೇ, ಚಾಮರಾಜಪೇಟೆ ಮಾತು ಸಂಘದಲ್ಲಿ ಕೇಳಿದ್ರು ನಿಮ್ಮ ಅಭಿಪ್ರಾಯ ಏನು ಅಂತ. ನಾನು ಸಿಕ್ಕಾಕೊಳ್ಳಿ, ಅದಕ್ಕೆ ನಾನು ಹೇಳಿದೆ ಅಪ್ಪ ನಿಮ್ಮ ಗುರುಮಠ ಮಾಡು ಅಂದರೆ ಮಾಡಿ, ಬಿಡು ಅಂದರೆ ಬಿಡಿ. ನಿಮ್ಮ ನಿಮ್ಮ ಗುರುಗಳು ಸಹಸ್ರನಾಮ ಪಾರಾಯಣ ಮಾಡಿ ಅಂದರೆ ಲಕ್ಷಣವಾಗಿ ಲಕ್ಷ ಸಲ ಮಾಡಿ, ಬೇಡ ಅಂದರೆ ಒಂದು ಸಲ ಮಾಡಬೇಡಿ. ಅಲ್ಲ ಬೇಡ ಅಂದರೆ ಹೇಗೆ, ನೀವು ಗುರುಗಳು ಬೇಡ ಅಂದಾಗ ಬಿಟ್ಟರೆ ಮಾಡಿದಷ್ಟು ಪುಣ್ಯ, ಗುರುಗಳು ಬೇಡ ಅಂದಾಗ ಬಿಟ್ಟರೆ ಸಾವಿರ ಸಲ ಮಾಡಿದಷ್ಟು ಪುಣ್ಯ ಇರುತ್ತೆ. ಆದ್ದರಿಂದ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಪಾಲಿಗೆ ಯಾವುದು ಮಾಡಬಹುದು ಅಂತ ಬಂದಿದೆ ಅದನ್ನು ಮಾಡಿ ಮುಗಿಸಿದರೇನೆ ಮೋಕ್ಷಕ್ಕೆ ಹೋಗೋಷ್ಟುವರೆಗೆ ಸಾಕಾಗಲ್ಲ, ಅಷ್ಟು ಸಿಲೆಬಸ್ ಇದೆ ಕನ್ನಡದಲ್ಲೇ ಬೇಕಾದಷ್ಟಿದೆ, ಅದನ್ನು ಬಿಟ್ಟು ಸಂಸ್ಕೃತದಲ್ಲೇ ನಾವು ಜಗ್ಗತೀವಿ ಅಂತ ಹೇಳಿದರೆ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸಂದರ್ಭ ಬಂತಾದ್ದರಿಂದ ಅಭಿಪ್ರಾಯ ವ್ಯಕ್ತ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಸರಿ, ಮುಂದೆ ಹೇಳುತ್ತಾರೆ ಈ ವೈಕುಂಠಕ್ಕೆ ಇಷ್ಟೆಲ್ಲ ಎಲ್ಲಿ ಬಂತು, ಇಷ್ಟೆಲ್ಲ ಸಾಧನೆ ಮಾಡಿ ಆ ವೈಕುಂಠಕ್ಕೆ ಸೇರ್ಕೋಬೇಕು ಅಂತ ಮಾಡಿದರೆ ಆ ಸೇರಿಕೊಂಡ ಮೇಲೆ ಆ ವೈಕುಂಠವೇ ಗುಳಂ ಅಂತ ಆಗಿಬಿಟ್ರೆ, ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟದ್ದಾಯಿತು ಇಂಟ್ರೆಸ್ಟ್ ಬರುತ್ತೆ ಅಂತ ಬ್ಯಾಂಕೇ ಹೋದರೆ ಗತಿ ಏನು, ಅದಕ್ಕೆ ವೈಕುಂಠವೇ ನಾಶ ಆದರೆ ಗತಿ ಏನು. ಸಂಶಯ ಬಂದಿದೆ, ಅನೇಕ ಜನಕ್ಕೆ ಸಂಶಯ ಬಂದಿದೆ, ಅದಕ್ಕೆ ಪರಿಹಾರ ಮಾಡುತ್ತಾ ಇದ್ದಾರೆ. ಎಂದೆಂದು ಕುಂಠನವೆಂಬ ನಾಶವಿಲ್ಲ, ಕುಂಠ ಅಂದರೆ ನಾಶ, ಎಂದೆಂದು ನಾಶವಿಲ್ಲದ ವಿಕುಂಠ ಅಂದರೆ ಕುಂಠ ಇಲ್ಲದವ ನಾಶ ಇಲ್ಲದವ ಯಾರು ಇಂದಿರೇಶ. ಎಂದೆಂದು ಕುಂಠನವೆಂಬ ನಾಶವಿಲ್ಲದ ಇಂದಿರೇಶನೇ ವಿಕುಂಠ, ಆ ವಿಕುಂಠ ಇರುವ ಮನೆಯೇ ವೈಕುಂಠ, ವಿಕುಂಠನಿರುವ ಮನೆಯೇ ವೈಕುಂಠ. ಅಲ್ಲ ವಿಕುಂಠನಿಗೆ ನಾಶ ಇಲ್ಲದಿರಲಿ, ವೈಕುಂಠಕ್ಕಿರಲಿ, ವೈಕುಂಠ ನಾಶ ಆಗಲಿ ಅಂದ್ರೆ ಇಲ್ಲ ಅಂದ್ರೆ ಯಾಕೆ, ಆ ವೈಕುಂಠದ ಆಕಾರದಲ್ಲಿ ಅವನೇ ನಿಂತಿದ್ದಾನೆ, ವೈಕುಂಠದ ಆಕಾರದಲ್ಲಿ ದೇವರೇ ಇದ್ದಾನೆ, ಆ ವೈಕುಂಠದ ಆಕಾರದಲ್ಲಿ ಲಕ್ಷ್ಮೀದೇವಿಯೇ ಇದ್ದಾಳೆ. ಆದ್ದರಿಂದ ಅವರಿಗಿಬ್ಬರ ಈಗ ನಾಶ ಇಲ್ಲ. ಅದಕ್ಕೆ ಹೇಳ್ತಾರೆ ಚಂದದ ಅವನ ಮನೆಯನಿಬ ವೈಕುಂಠಕ್ಕೆ ಮಂದಮತಿಯೇ ನಾಶ ಉಂಟೆ. ಆದ್ದರಿಂದ ವೈಕುಂಠ ವಿಶೇಷವಾಗಿ ನಿತ್ಯ ಸತ್ಯ ಎಂಬುದು ಸಿದ್ಧ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವರಿಗೆ ನಾಶ ಇಲ್ಲ,
ಅಂತಹ ನಾಶ ಇಲ್ಲದ ದೇವ ತಾನಿರುವ ಮನೆ ನಾಶ ಆಗ್ಲಿಕ್ಕೆ ಬಿಡುತ್ತಾನೇನಯ್ಯ, ಆದ್ದರಿಂದ ಅವನ ಮನೆಗೂ ನಾಶ ಇಲ್ಲ. ತನ್ನ ಮನೆ ಹೋದ ಮೇಲೆ ನಾರಾಯಣನು ಬನ್ನಗನಂತೆ ಕಾನನದಿ ವನ್ನಿತೆಯರ ಕೂಡಿ ಪಣ್ಣು ಫಲ ಮೆಲುವನೆ ಮನ್ನ ಬಂದಂತೆ ನುಡಿವರೆ ಅಂತ ಹೇಳ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲವನ್ನ ನಾಶ ಮಾಡಿ ಆಲದಲೆಯ ಮೇಲೆ ಪ್ರಳಯ ಜಲಧಿಯಲ್ಲಿ ನೀರಿನಲ್ಲಿ ಆಲದಲೆಯ ಮೇಲೆ ಮಲಗ್ತಾನಲ್ಲ. ಹಾಗಾದರೆ ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ವೈಕುಂಠಕ್ಕೆ ನಾಶವಿದೆ, ಶ್ವೇತದ್ವೀಪಕ್ಕೆ ನಾಶವಿದೆ, ಅನಂತಾಸನಕ್ಕೆ ನಾಶವಿದೆ, ಆದ್ದರಿಂದ ಇವನ ಲೋಕಕ್ಕೆ ನಾಶವಿಲ್ಲ ಅಂತ ಹೇಳುವುದು ಕೂಡಲ್ಲ. ಯಾಕೆ? ಅವನೇ ನಾಶ ಮಾಡುತ್ತಾನೆ ಪ್ರಳಯ ಕಾಲದಲ್ಲಿ ಅಂದರೆ ಅವಾಗ ಹೇಳ್ತಾ ಇದ್ದಾರೆ. ಆಗಲೂ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಪ್ರಳಯ ಕಾಲದಲ್ಲಿ ನಾಶ ಆಗಲ್ಲ, ನೀರಲ್ಲಿ ಮುಳುಗಿರುತ್ತೆ. ಈ ವಿಷಯವೇ ನಮ್ಗೆ ಗೊತ್ತಿರಲ್ಲ. ದೇವರು ಎಲ್ಲಿ ಮಲಗಿರ್ತಾನೆ ಅಂದ್ರೆ ಹೇಳ್ತಾರೆ, ವೈಕುಂಠದಲ್ಲಿ ಮೂರು ಭಾಗ, ಶ್ರೀಭಾಗ, ಭೂಭಾಗ, ದುರ್ಗಾಭಾಗ ಅಂತ. ವೈಕುಂಠದಲ್ಲಿ ಮೂರು ಭಾಗ, ಅದರಲ್ಲಿ ಶ್ರೀಭಾಗ ಇನ್ನ ಅಂದ್ರೆ ವೈಕುಂಠ ಹಾಗೆ ಇರುತ್ತೆ, ನೀರಲ್ಲಿ ಮುಳುಗಿರುತ್ತೆ, ಅಲ್ಲಿ ಶ್ರೀಭಾಗದ ಮೇಲ್ಭಾಗ ಅಲ್ಲಿ ಆಲದಲೆಯ ಮೇಲೆ ಸ್ವಾಮಿ ಮಲಗಿರ್ತಾನೆ. ಇದು ಶ್ರೀ ವೈಕುಂಠಸ್ಯ ಶ್ರೀಭಾಗ ಉಪರಿ ಅಂತ ಭಾಗವತ ವಾಕ್ಯವೇ ಬರುತ್ತೆ. ಆದ್ದರಿಂದ ವಿಶೇಷವಾಗಿ ಭಗವಂತ ಆ ಮೂರು ಧಾಮಗಳನ್ನ ಎಂದೂ ನಾಶ ಮಾಡೋದೇ ಇಲ್ಲ ಅಂತ ಸ್ಪಷ್ಟ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದರೆ ಮತ್ತೆ ಸೃಷ್ಟಿಕಾಲದಲ್ಲಿ ಇದ್ದದ್ದೇ ಹೊರಗೆ ಬರುತ್ತೆ, ನೀರೆಲ್ಲ ಹೋದರೆ ಆವಾಗ ಹೊರಗೆ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಹೇಳ್ತಾ ಇದ್ದಾರೆ, ಒಂದು ವೇಳೆ ನೀವು ಹೇಳೋದಾದರೆ ತನ್ನ ಮೂರು ಧಾಮಗಳನ್ನು ನಾಶ ಮಾಡೋದಾದರೆ, ಒಬ್ಬ ಮನುಷ್ಯ ಮನೆ ಹಾಳಾದ ಮೇಲೆ ಅಯ್ಯೋ ಇರಲಿಕ್ಕೆ ಜಾಗವಿಲ್ಲ ಅಂತ ಒದ್ದಾಡುವವನಂತೆ ಶ್ರೀನಿವಾಸ ತಾನು ತನ್ನ ಅಲ್ಲ, ಆತನಿಗೆ ನಾಶ ಇಲ್ಲ, ಆತನ ಹೆಂಡತಿಯರಿಗೆ ನಾಶ ಇಲ್ಲ. ಯಾರು? ಶ್ರೀಭೂದುರ್ಗೆಯರಿಗೆ. ಅವರನ್ನು ಕಟ್ಟಿಕೊಂಡು ಆ ಮನೆಯೇ ಇಲ್ಲದಿದ್ದರೆ ಏನು ಮಾಡಬೇಕು? ತನ್ನ ಮನೆ ಹೋದ ಮೇಲೆ ನಾರಾಯಣನು ಬನ್ನಗನಂತೆ ವನಕ್ಕೆ, ಈ ಕನ್ನಡದಲ್ಲಿ ವಿಕೃತಿಯ ರೂಪ ಬನ್ನ, ಅದಕ್ಕೆ ಬನ್ನಿ, ಬನ್ನಿ ಕೊಡೋದು ಅಂತ ಹೇಳ್ತೀವಲ್ಲ ವಿಜಯದಶಮಿ ದಿವಸ, ಅದಕ್ಕೆ ಬನ್ನಿ ಅಂತ ಯಾಕೆ ಬಂತು ಅಂದರೆ ಬನ ಅಥವಾ ವನಕ್ಕೆ ಸಂಬಂಧಪಟ್ಟದ್ದು ಬನಿ, ಅದೇ ಬನ್ನಿ ಅಂತ ಕೂತ್ಕೊಂಡಿದೆ. ಹಾ, ಅದನ್ನು ಹೇಳ್ತಾರೆ ಬನ್ನ ಅಥವಾ ವನ, ವನ್ನಗ ಅಥವಾ ಬನ್ನಗ. ವನ್ನ ಅಂದರೆ ಕಾಡು ಹೊಕ್ಕವ, ಮನೆ ಕಳಕೊಂಡು ಕಾಡು ಹೊಕ್ಕವನಂತೆ ಭಗವಂತ. ಕಾನನದಿ ವನ್ನಿತೆಯರ ಕೂಡಿ ಪಣ್ಣು ಫಲ ಮೆಲುವನೆ, ಮನೆ ಕಳ್ಕೊಂಡು ತಿಂತಾನೆಯ ಭಗವಂತ, ಮನ್ನ ಬಂದಂತೆ ನುಡಿಬಾರೆ. ಆದ್ದರಿಂದ ಭಗವಂತನ ಕುರಿತು ನಿನ್ನ ಖುಷಿ ಬಂದಂತೆ ಮಾತಾಡಬೇಡ ಅಂದರೆ ಯಾರು ಮಾತಾಡಿದ್ರು? ಯಾರೋ ಮಾತಾಡಿದ್ದಾರೆ. ವೈಕುಂಠಕ್ಕೆ ನಾಶ, ವೈಕುಂಠ ಇರೋದಿಲ್ಲ, ಆದ್ದರಿಂದ ವೈಕುಂಠವೇ ನಾಶ ಆಗುತ್ತಾದ್ದರಿಂದ ಅದಕ್ಕಾಗಿ ನಾವೆಲ್ಲ ಪ್ರಯತ್ನ ಪಡಬೇಕಾಗಿಲ್ಲ, ನೀವು ಕೊನೆಯಲ್ಲಿ ವೈಕುಂಠ ವರ್ಣನೆ ಬೇಕಾಗಿಲ್ಲ. ವೈಕುಂಠ ವರ್ಣನೆ ಯಾವಾಗ ಬೇಕು? ಪರ್ಮನೆಂಟ್ ಆಗಿರೋದಿದ್ರೆ, ಇವಾಗಿದ್ದು ನಾಳೆ ಹಾಳಾಗೋದು, ಏನಿದ್ರೆ ನಮ್ಗೇನಂತೆ? ಯಾವ ವರ್ಣನೆ ಪುಸ್ತಕ ಬೇಕಾ? ಅದಕ್ಕೆ ಹೇಳ್ತಾ ಇದ್ದಾರೆ ವೈಕುಂಠಕ್ಕೆ ನಾಶವಿಲ್ಲಯ್ಯ. ಇನ್ನ ಹೇಳ್ತಾರೆ ನಶ್ವರವಲ್ಲದ ಈ ಪದವೇ ಬುಧರಿಗೆ ಶಾಶ್ವತ ಸ್ಥಾನವೆನಿಪದು, ಭಾಸ್ವರ ವೈಕುಂಠ ವದರಿಂದ ಎಲ್ಲರಿಗೂ ನಿಶ್ಚಿತ ಮುಕುತಿ ಕಾಣಿರೋ. ಇಲ್ಲಿ ಹೇಳ್ತಾ ಇದ್ದಾರೆ ನಶ್ವರವಲ್ಲದ ಈ ಪದವಿ ಅಂದರೆ ನಾಶವಿಲ್ಲದ, ನಶ್ವರ ಅಂದರೆ ನಾಶ, ನಶ್ವರವಲ್ಲದ ಅಂದರೆ ನಾಶವಲ್ಲದ ಈ ಪದವಿ
ಈ ಪದವೇ ಬುಧರಿಗೆ ಶಾಶ್ವತ ಸ್ಥಾನವೆನಿಪುದು. ಬುಧರಿಗೆ, ಜ್ಞಾನಿಗಳಾದವರಿಗೆ ಶಾಶ್ವತ ಸ್ಥಾನ ವೈಕುಂಠ. ಅದಕ್ಕೆ ಹೇಳ್ತಾರೆ, ಅದರಿಂದ ಭಾಸ್ವರ ವೈಕುಂಠವೇ ಎಲ್ಲರಿಗೂ ನಿಶ್ಚಿತ ಮುಕುತಿ ಕಾಣಿರೋ, ಎಲ್ಲರಿಗೂ ನಿಶ್ಚಯವಾಗಿ ಮೋಕ್ಷ ಅಂದರೆ ಎಲ್ಲಿ, ವೈಕುಂಠಕ್ಕೆ ಸೇರಬೇಕು. ಈ ವೈಕುಂಠ ಅಂದರೆ ಎಂಥ ಅದ್ದು ಅಂದರೆ, ನಮ್ಮ ನಿಮ್ಮ ಮನೆಯಂತೆ ಒಂದು ನಾಲ್ಕು ಗೋಡೆಯ ಕಟ್ಟಡ ಅಂತ ತಿಳಿಯಬೇಡಿ. ಭಾಸ್ವರ ಅಂತಾರೆ, ಭಾಸ್ವರ ಅಂದರೆ ಭಗವದ್ ರೂಪದಿಂದ ನಿರ್ಮಾಣ ಆದದ್ದು, ಲಕ್ಷ್ಮೀದೇವಿಯ ರೂಪದಿಂದ ನಿರ್ಮಾಣ ಆದದ್ದು, ಆದ್ದರಿಂದ ಹೊಳೆಯುತ್ತಾ ಇರುತ್ತೆ, ಅದಕ್ಕೆ ನಾಶವೇ ಇಲ್ಲ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಾಸ್ವರಂ ತಮಸಪರಂ ಅಂತ, ಹೊಳೆಯುತ್ತಾ ಇರುವಂತ ಈ ಪ್ರಕೃತಿಯ ತಮಸ್ಸಿಗೆ ದೂರವಾಗಿರತಕ್ಕಂಥ ವೈಕುಂಠ. ಪರಮಾಗತಿ ಎಂದು ವೈಕುಂಠ ದರಸನ ಸಿರಿವರನ ಶುಕಯೋಗಿ ವರ್ಣಿಸಿದ. ಅರಿಕೆಯುಳ್ಳ ಬುಧರು ಅದರಿಂದೀ ಪದವನ್ನು ಪರಮ ಮುಕುತಿ ಎನ್ನಬೇಕು. ಹೇಳ್ತಾರೆ ಶುಕಯೋಗಿ ವರ್ಣಿಸಿದ, ಈ ವೈಕುಂಠದಲ್ಲಿರುವ ದೇವರನ್ನ ವರ್ಣಿಸಿದ್ದಾರೆ. ಏನಂತ, ನ್ಯಾಸಿನಾಂ ಪರಮಾಗತಿ. ಯಾರಾದರೆ ನ್ಯಾಸ, ಬಚ್ಚಿಡುವುದು ಗೊತ್ತೋ, ಯಾರು ತಮ್ಮ ಇಡೀ ಕರ್ಮಗಳನ್ನು ಭಗವಂತನಲ್ಲಿ ಬಚ್ಚಿಟ್ಟಿದ್ದಾರೋ, ಚೆನ್ನಾಗಿ ನ್ಯಾಸ ಇಟ್ಟಿದ್ದಾರೋ, ಅದಕ್ಕೆ ಹೇಳ್ತಾ ಇದ್ದಾರೆ. ಗರುಡ ಪುರಾಣದಲ್ಲಿ ಬರುತ್ತೆ ಈ ನ್ಯಾಸ ಶಬ್ದಕ್ಕರ್ಥ ಏನು, ಯಾರು ನಮ್ಮಲ್ಲಿ ದ್ರವ್ಯ ನ್ಯಾಸ ಮಾಡಿರ್ತಾರೆ ಅವರಿಗೆ ಟೋಪಿ ಹಾಕಿದರೆ ಬೇರೆ ನರಕ ಅಂತ ಬರುತ್ತಲ್ಲಿ. ಯಾರು ನಮ್ಮ ಹತ್ರ ದುಡ್ಡು ಬಚ್ಚಿಟ್ಟು ಹೋಗಿದ್ರೆ ಬಂದವರಿಗೆ ಕೊಡ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ಅವರಿಗೆ ಪ್ರತ್ಯೇಕ ನರಕ ಅಂತ ಹೇಳುವಾಗ ಈ ನ್ಯಾಸ ಶಬ್ದ ಹಾಕ್ತಾರೆ. ಹಾಗಾದರೆ ನ್ಯಾಸ ಅಂದರೆ ಬಚ್ಚಿಡೋದು, ಅಂದರೆ ಯಾರಾದರೆ ತಮ್ಮ ಇಡೀ ಕರ್ಮ ಸಾಧನ ಎಲ್ಲ ದೇವರಲ್ಲಿ ಬಚ್ಚಿಟ್ಟಿರ್ತಾರೋ ಅವರು ನ್ಯಾಸಿಗಳು, ಅವರೇ ಸಂನ್ಯಾಸಿಗಳು, ಚೆನ್ನಾಗಿ ಬಚ್ಚಿಟ್ಟವರು. ನಮಗೆ ಡೆಪಾಸಿಟ್ ಮಾಡೋದು ಸರಿಯಾಗಿ ಗೊತ್ತಿಲ್ಲ, ಈ ಬ್ಯಾಂಕಲ್ಲಿ ಮಾಡೋದು ಗೊತ್ತು. ಈ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಯಾವ ಬ್ಯಾಂಕಲ್ಲಿ ಏನು ಎಲ್ಲ ಗೊತ್ತು. ಆದರೆ ಸತ್ತ ಮೇಲೆ ಹೋಗಬೇಕಾದ ಬ್ಯಾಂಕ್ ಇರುತ್ತಲ್ಲ, ಅದರ ಕುರಿತು ಗಮನ ಕೊಡಲ್ಲ ನಾವು. ಅದಕ್ಕೆ ಎರಡು ರೀತಿ ಡೆಪಾಸಿಟರ್ಸ್ ಇರ್ತಾರೆ. ಕೆಲವರು ಬದುಕಿರುವ ಕಾಲಕ್ಕೆ ಇರುವ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡುವರು ಅಂತ ಕೆಲವರು, ಕೆಲವರು ಸತ್ತ ಮೇಲೆ ಒಂದು ಬ್ಯಾಂಕ್ ಇದೆ ಅದರಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಬದುಕಿದ ಕಾಲಕ್ಕೆ ಟ್ರೈ ಮಾಡುವವರು. ಅದರ ಚೆನ್ನಾಗಿ ಪ್ರಯತ್ನ ಮಾಡುವವರು ಯಾರು ಅಂದರೆ ಸನ್ಯಾಸಿಗಳು. ಅವರೂ ಡೆಪಾಸಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ, ನಾವು ಮಾಡುತ್ತೇವೆ. ನಾವು ಈ ಬ್ಯಾಂಕಲ್ಲಿ, ಅವರು ಆ ಬ್ಯಾಂಕಲ್ಲಿ. ಈ ಬ್ಯಾಂಕ್ ಅವರು ಬಿಡ್ತಾರೆ, ಆ ಬ್ಯಾಂಕ್ ಹಿಡ್ಕೊತಾರೆ, ಹೋದ ಮೇಲೆ ಒಳ್ಳೆ ಧನವಂತರಾಗಿ ಉಳಿಯುತ್ತಾರೆ, ನಾವು ಸತ್ತ ಮೇಲೆ ಭಿಕಾರಿಗಳಾಗಿರ್ತೀವಿ, ನಮ್ಮ ನೋಡೋನಾಥರೇ ಇರಲ್ಲ, ಹೌದಾ? ಅದಕ್ಕೆ ನೋಡಿ, ಸತ್ತ ಮೇಲೆ ಇದ್ದವರು ಇಲ್ಲಿದ್ದವರು ಏನು ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳು, ಮಕ್ಕಳಿದ್ರೆ, ಮಕ್ಕಳು ಅವರು ಮಾಡಿದರೆ, ಮಕ್ಕಳು ಇರೋದು ಅಂತ, ಇದ್ದ ಮೇಲೆ ಮಾಡುವುದು ಅಂತ, ಸರಿಯಾಗಿ ಮಾಡುವುದು ಅಂತ ಇನ್ನೊಂದಿದೆ. ಮಕ್ಕಳಿದ್ದು ಮಾಡುವುದು ಮಾತ್ರ ಅಲ್ಲ, ಸರಿಯಾಗಿ ಮಾಡಬೇಕು, ಹೌದಾನೆ? ಸರಿಯಾಗಿ ಮಾಡುವುದು ಅಂತ ಚಿಕ್ಕ ದೃಷ್ಟ ಅಂತ ಕೊಡುತ್ತೇನೆ. ಯಾರೋ ಆಚಾರು ಪಾಪ 8 ಗಂಟೆಗೆ ಶ್ರಾದ್ದಕ್ಕೆ ಬರ್ತೇನೆ ಅಂದರು, ಏನೋ ಅವಸರ ಇತ್ತು, ಅದಕ್ಕೆ ಯಜಮಾನನಿಗೆ ಫೋನ್ ಮಾಡಿ ಹೇಳಿದರು 9:30 ಬರ್ತೇನೆ. ಯಜಮಾನ ಹೇಳಿದ, ಏನು ಅಡ್ಡಿ ಇಲ್ಲ, 10 ಬನ್ನಿ ಅಂತ. ಪುರೋಹಿತರಿಗೆ ಮನಃಶಾಂತಿ ಆಯಿತು, ಇಂಥವ್ರು ಸಿಕ್ಬಿಟ್ರೆ ನಮ್ಗೆ ಎಷ್ಟು ಚೆನ್ನಾಗಿರುತ್ತಪ್ಪ. ಅದಕ್ಕೆ ಹೋದರು. ಹೋಗೋ ಕಾಲಕ್ಕೆ ಮನೆಯಲ್ಲಿ ಆತ ಫೋನಲ್ಲೇ ದರ್ಶನ ಆಗಿತ್ತು ಯಜಮಾನಂದು, ಮುಖತಃ ದರ್ಶನ ಆಗಿದ್ದಿಲ್ಲ. ಆ ಮನೆಯಲ್ಲಿ ಎಂಟ್ರ್ ಆಗುವ ಕಾಲಕ್ಕೇನೆ ಒಬ್ಬ ವ್ಯಕ್ತಿ
ಕಾರಿಗೆ ಹೀಗೆ ಸವರ್ತಾ ಕಾಣಿಸ್ತ. ಕೇಳಿದ, ಇಲ್ಲೇನ ಶ್ರಾದ್ದ ನಡೆಯೋದು ಅಂತ ಆತ ಕೇಳಿದರು. ಆತಂದ, ಇಲ್ಲೇ ಅಂತ ಮತ್ತೆ ಶುರು ಮಾಡಿದ. ಆವಾಗ ಅಂದ, ನೀವೇನ ಯಜಮಾನರು? ಹೌದು. ಏನು ಹಸ್ತಾ ಇದ್ದೀರಾ? ಇಲ್ಲ, ಕೈಗೆ ಎಣ್ಣೆ ಉಳಿದಿತ್ತು, ಹಸ್ತಾ ಇದ್ದೆ ಅಂದ. ಏನು ಎಣ್ಣೆ? ವಡೆ ತಿಂದಿದ್ದೆ, ಆ ಎಣ್ಣೆ ವ್ಯರ್ಥ ಯಾಕೆ ಮಾಡಬೇಕು ಅಂತ ಮೈ ಹಚ್ತಾ ಇದ್ದೇನೆ. ಆ ಪುರೋಹಿತರ ಜನ್ಮ ಸಾರ್ಥಕ ಆಗಲ್ವೇ? ಅವ್ರಿಗೆ ಶ್ರಾದ್ದ ಮಾಡಿಸಿ. ಮತ್ತೆ ಶ್ರಾದ್ದ ಮಾಡೇ ಮಾಡ್ತಾನಾತ, ಮತ್ತೆ ಬಿಡೋದಿಲ್ಲ. ಶ್ರಾದ್ದ ಮಾಡೇ ಮಾಡ್ತ, ನಾನು ಸುಮ್ಮನೆ ಜೋಕಿಗೆ ಹೇಳಿಲ್ಲ. ಜೋಕಿಗೆ ಹೇಳೋದು, ಕತೆ ಕಟ್ಟಿ ಹೇಳೋದಿದೆ, ನಾನು ಜೋಕಿಗೆ ಹೇಳಿದ್ರಿ, ಸತ್ಯವಾದ್ದು. ಆ ಎಣ್ಣೆ ಹಚ್ಕೊಂಡ ವ್ಯಕ್ತಿ ನಮ್ಗೆ ಬಹಳ ಪರಿಚಯ ಇದ್ದ ವ್ಯಕ್ತಿಯೇ, ಬಹಳ ಪರಿಚಯ ಇದ್ದ ವ್ಯಕ್ತಿ. ಆತನ ನೋಡಿ ನಾವು ಧನ್ಯರೂ ಆಗಿದ್ದೇವೆ. ಆದ್ದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಮಕ್ಕಳು ಬದುಕಿರೋದೊಂದು ಭಾಗ್ಯ, ಮಾಡುವುದೊಂದು ಭಾಗ್ಯ, ಸರಿಯಾಗಿ ಮಾಡುವುದು ಇನ್ನೊಂದು ಸೌಭಾಗ್ಯ. ಹೌದಾ? ಮಕ್ಕಳೇ ಇಲ್ಲದಿದ್ರೆ ಯಾರಿಗೆ ನಾವು ಫಿಕ್ಸ್ ಮಾಡಿಕೊಂಡಿರ್ತೀವಲ್ಲ, ನಾನು ಹೋದ ಮೇಲೆ ಅವರ ಸರಿ ಡಿಪಾಸಿಟ್ ಮಾಡಿ ನೀ ಮಾಡಬೇಕು ಅಂತ. ಮಾಡಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಹೌದಾ? ಹಾಗಾದರೆ ಗ್ಯಾರಂಟಿ ಯಾವುದೂ ಇಲ್ಲ. ಅದಕ್ಕೇನು ಮಾಡಬೇಕು? ನಾವೇ ಮಾಡಿಕೊಂಡು ಹೋಗ್ಬಿಟ್ರೆ ಆಯ್ತಪ್ಪ. ಏನು ಅಂತ ಕೇಳ್ತೀರಾ? ಇದು ಶ್ರಾದ್ದ ನಾ ಹೇಳಿಲ್ಲ, ಶ್ರಾದ್ದ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಚತುರ್ದಶಿ ಅಂತ ಅರಣ್ಯಕಾಚಾರ್ಯರ ಗ್ರಂಥ, ಅದರಲ್ಲಿ ಒಂದು ಚಿಕ್ಕ ಚಿಂತನೆ. ಆ ಚಿಂತನೆ ಮಾಡಿದ ವ್ಯಕ್ತಿ ಒಬ್ಬ ಬ್ರಾಹ್ಮಣ, ಇಡೀ ಜೀವನ ಚಿಂತನೆ ಮಾಡಿದ್ದ. ಆ ಬ್ರಾಹ್ಮಣ ಸತ್ತು ಹೋದ. ಗರುಡ ಪುರಾಣದಲ್ಲಿ ಹೇಳುತ್ತೆ, ಯಾರಿಗೆ ಶರೀರ ದಹನ ಆಗಲ್ಲವೋ, 13 ದಿನದ ಕರ್ಮ ನಡೆಯಲ್ಲವೋ, 13ನೇದು ವೈಕುಂಠ ಅಂತ ಇಟ್ಟುಕೊಳ್ಳಿ, ಹೌದಾ, 12 ದಿನದ ಕರ್ಮ ನಡೆಯಲ್ಲವೋ, ಅವರಿಗೆ 1000 ಶ್ರಾದ್ದಗಳು ಮಾಡಿದರೂ ಅವರಿಗೆ ತಲುಪಲ್ಲ. ತಿರಗಾ ಅವರಿಗೆ 12 ದಿನ ಕಾರ್ಯ ಮಾಡಬೇಕು ಅಂತ ಬಭ್ರುವಾಹನ ಅನ್ನುವವನಿಗೆ ಪಿಶಾಚ ಬಂದು ಹೇಳುತ್ತೆ. ಹೌದಾ? ಆ ಪ್ರಕಾರ ಈ ಬ್ರಾಹ್ಮಣ ಕಾಡಲ್ಲಿ ಸತ್ತು ಹೋಗಿದ್ದಾನೆ. ಈ ವಿದ್ಯೆಯನ್ನ ಚಿಂತನೆ ಮಾಡುತ್ತ, ಅಲ್ಲಿ ಆತನ ಶರೀರ ದಹನ ಆಗ್ಲಿಲ್ಲ, 12 ದಿನ ಕಾರ್ಯ ಮಾಡೋರು ಯಾರೂ ಇಲ್ಲ, ಬಿದ್ದಿದೆ ಶರೀರ. ಅಂತ ಕಾಲಕ್ಕೆ ಒಬ್ಬ ವ್ಯಕ್ತಿ ವರ್ತಕ, ಲೋಭಿ ಪಾಪಿ, ಎರಡು ಕ್ವಾಲಿಫಿಕೇಶನ್ ಇದೆ, ಪರಮ ಲೋಭಿ ಪರಮ ಪಾಪಿ. ಅಂಥವ ಹೋಗ್ತಾ ಹೋಗ್ತಾ ಊರಿಂದ ಊರಿಗೆ ಕಾಡಿನ ಮಧ್ಯದಲ್ಲಿ ಸಂಧ್ಯಾಕಾಲದಲ್ಲಿ ಈ ಶರೀರ ಬಿದ್ದ ಕಡೆ ಬಂದು ಆ ಶರೀರ ಈತನ ಕಾಲಿಗೆ ತಾಕುತ್ತೆ. ಅಯ್ಯೋ ಏನೋ ತಾಕಿದೆ ಅಂದುಕೊಂಡು ಹೋಗಿಬಿಟ್ಟ. ಸ್ವಲ್ಪ ಕಾಲಕ್ಕೆ ಹೋಗಿಯೇ ಬಿಟ್ಟ. ಹೋದ ಮೇಲೆ ಇದು ಉಪನಿಷತ್ತಿನಲ್ಲಿ ಬರುವಂತಹದ್ದು ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರೆ, ಯಾರು ನಮ್ಮ ಚಿತ್ರಗುಪ್ತ ತೆಗೀತಾರಂತೆ ಅವರ ಪಟ್ಟಿಯನ್ನು, ಅವನ ಪಾಪಗಳ ಪಟ್ಟಿ, ದೊಡ್ಡ ಪುಸ್ತಕ. ಆದರೆ ಅದು ತೆಗೆದು ನೋಡಿದ್ರೆ ಎಲ್ಲ ಬಿಳಿ, ಒಂದೂ ಇಲ್ಲ. ಏನಾಯ್ತು ಈ ಪಾಪಗಳೆಲ್ಲ ನೋಡಿದರೆ, ಆ ಕಾಡಲ್ಲಿ ಹೋಗುವಾಗ ಯಾವ ವ್ಯಕ್ತಿಯ ಶರೀರ ತಾಕಿತ್ತೋ ಅದರಿಂದ ಪಾಪಗಳು ಹೋಯಿತು ಅಂತ. ಆ ವ್ಯಕ್ತಿ ಶರೀರ ತಾಕಿದವರಿಗೆ ಪಾಪ ಹೋದರೆ ಆ ವ್ಯಕ್ತಿಗೆ ಪಾಪ ಉಳಿಯಲಿಕ್ಕೆ ಸಾಧ್ಯವ? ಸದ್ಗತಿ ಆಗಲ್ಲವೇ? ಅದಕ್ಕಂದ್ರು ಚತುರ್ದಶಿಯಲ್ಲಿರುವ ಆ ಚಿಂತನೆಯನ್ನ ಯಾರು ಸದಾ ಮಾಡುತ್ತಾರೋ ಅವರಿಗೆ ನಮ್ಮವರು ಮಾಡುತ್ತಾರ, ಇನ್ನೊಬ್ಬರು ಮಾಡುತ್ತಾರ, ಯಾರು ಏನು ಬೇಕಾಗಿಲ್ಲ, ಲಕ್ಷಣವಾಗಿ ಪ್ರಾಣ ಬಿಡ್ಬೋದು. ಯಾರಾದರೂ ಮಾಡಿದರೆ ಅವರು ಉದ್ಧಾರ ಆಗ್ತಾರೆ, ಮಾಡಿದವರು ಉದ್ಧಾರ ಆಗ್ತಾರೆ, ನಮ್ಮ ಉದ್ಧಾರಕ್ಕೆ ಯಾರು ಮಾಡಬೇಕಾಗಿಲ್ಲ. ಅಂಥ ವ್ಯವಸ್ಥೆ ಪಕ್ಕಡು ಬಂದು ವ್ಯವಸ್ಥೆ ಮಾಡಿಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪರಮಾಗತಿ ಎಂದು ವೈಕುಂಠದ ಅರಸಿನ ಸಿರಿವರನ ಶುಕಯೋಗಿ ವರ್ಣಿಸಿದ. ನ್ಯಾಸಿನಾಂ ಪರಮಾಗತಿ ಅಂದರೆ ಭದ್ರವಾಗಿ ತಮ್ಮದೆಲ್ಲ ಒಂದು ಕಡೆ ಬಚ್ಚಿಟ್ಟುಕೊಂಡವರು ನ್ಯಾಸಿಗಳು.
ಅಂಥವರಿಗೆ ಪರಮಾಗತಿ ಮುಖ್ಯ ಗತಿ ಯಾರಯ್ಯ ಅಂದರೆ ವೈಕುಂಠದರಸನ ಸಿರಿವರಸ ವರನ ಶುಕಯೋಗಿ ವರ್ಣಿಸಿದ. ಎಲ್ಲರಿಗೂ ಇವನೇ ಗತಿ ಅಂತ ಹೇಳಿದಾಗ ಹೇಳ್ತಾರೆ, ಅರಿಕೆಯುಳ್ಳ ಬುಧರು ಸ್ವಲ್ಪ ಜ್ಞಾನ ಇರುವಂತಹ ಅವರು ಯಾರು ಏನು ಮಾಡುತ್ತಾರೆ, ಅದರಿಂದ ಈ ಪದವನ್ನು ಪರಮ ಮುಕುತಿ ಅನ್ನಬೇಕು. ಯಾವ ಪದ? ಎಲ್ಲಿ ನಾರಾಯಣ ಇರ್ತಾನೋ ಅದು ನ್ಯಾಸಿನಾಂ ಪರಮಾಗತಿ. ಯಾರು ಸಾಧನೆಯನ್ನು ಬಚ್ಚಿಟ್ಟುಕೊಂಡಿರ್ತಾರೋ ಅವರಿಗಿದು ಮುಖ್ಯ ಗತಿ ಅಂತ ಹೇಳಿದರೆ ಅದು ವೈಕುಂಠ. ಅಂದರೆ ಇಲ್ಲಿಯೇ ಎಲ್ಲರೂ ಬರಬೇಕು, ಇದಕ್ಕೆ ನಾಶವಿಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ನಮ್ಮಿಂದ ಹೇಳ್ತಾ ಇದ್ದಾರೆ, ಧನ್ಯ ಯತಿಗಳಿ ಲೋಕವ ಪೊಕ್ಕ ಮೇಲೆ ಪುನರಾವೃತ್ತಿ ಇಲ್ಲಗಡ. ಈ ಯತಿಗಳು 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 ಅಂತೀರಂದ್ರೆ ಸ್ವಾಮಿಗಳು ಮಾತ್ರ ಹೋಗೋದಾ ವೈಕುಂಠಕ್ಕೆ? ನಾವೆಲ್ಲ ಹೋಗೋದಲ್ವಾ? ಅಂದ್ರೆ ಯತತೆ ಇತಿ ಯತಿ, ದೇವರ ದರ್ಶನಕ್ಕಾಗಿ ಎಡಬಿಡದೆ ಯತ್ನ ಮಾಡುವವರು ಗೃಹಸ್ಥರಾದರೂ ಅವರನ್ನ ಯತಿ ಯತಿ ಅಂತ ಕರೀತಾರೆ. ಯತ್ನ ಮಾಡುವವರೇ ಯತಿ. ಅದಕ್ಕೆ ಧನ್ಯ ಯತಿಗಳು ಅಂದರೆ ಯಾರು ಯತಿಗಳು ಭಗವಂತನ ಪಡೆಯಲಿಕ್ಕೆ ಪ್ರಯತ್ನ ಪಟ್ಟು ಸಾರ್ಥಕವಾಗಿ ಧನ್ಯರು, ಹಾ ಭಗವಂತನ ಪಡೆದವರು ಅಂತ ಹೊಗಳಿಸ್ಕೊಳ್ತಾರೋ ಅಂಥ ಧನ್ಯ ಯತಿಗಳು ಈ ಲೋಕವ ಪೊಕ್ಕ ಮೇಲೆ, ಈ ಲೋಕಕ್ಕೆ ಒಂದು ಸಲ ಹೊಕ್ಕಿದ ಮೇಲೆ ಪುನರಾವೃತ್ತಿ ಇಲ್ಲಗಡ, ಬೇರೆ ಮತ್ತಿರುಗಿ ಹೋಗೋದು ಎಂಬುದು ಇಲ್ಲವೇ ಇಲ್ಲ. ಅಂದರೆ ಮತ್ತು ಸಂಸಾರಕ್ಕೆ ಬಂದು ಬೀಳೋದು ಅಂತಿಲ್ಲ. ಅಂಥ ವೈಕುಂಠವನ್ನು ಕುರಿತು ನಾನು ವರ್ಣನೆ ಮಾಡುತ್ತಾ ಇದ್ದೇನೆ. ಈಗ ಮನೆಯಲ್ಲಿ ಒಂದು ಪದಾರ್ಥ ಇರುತ್ತೆ, ತಾಯಿ ಹೊಸ ಪದಾರ್ಥ ಏನೋ ತಯಾರು ಮಾಡಲಿಕ್ಕೆ ಹೋಗ್ತಾಳೆ, ಅದು ಹೆಸರು ಹಿಡಿದ ಕೂಡಲೇ ಎಲ್ಲರೂ ಬೇಡ 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 ಅಂತಲೇ ಶುರು ಮಾಡಿದ್ದಾರೆ, ಹೌದಾ? ಆದರೆ ಅದರ ಕುರಿತು ತಾಯಿ ಸರಿಯಾಗಿ ಹೇಳಲಿಕ್ಕೆ ಶುರು ಮಾಡಿದರೆ, ಏ ಇಲ್ಲಪ್ಪ ನಾವು ಹುಡುಗರಿದ್ದ ಕಾಲಕ್ಕೆ ನಮ್ಮಮ್ಮ ಮಾಡ್ತಾ ಇದ್ದು ಅದಕ್ಕಾಗಿ ಕಾದುಕೊಂಡು ಕೂತಿರ್ತಾ ಇದ್ದೀವಿ ಅಂತ ನಾನಾ ರೀತಿಯಾಗಿ ನಿಜವಾದದ್ದೇ ಸತ್ಯವಾದದ್ದೇ ನಡೆದದ್ದೇ ತಾಯಿ ನಾನಾ ರೀತಿಯಲ್ಲಿ ವರ್ಣನೆ ಮಾಡಿದಾಗ ಆ ಕೇಳ್ತಾಳೆ, ಮಾಡಲೇಬೇಡುವ ಮಾಡಮ್ಮ ಅಂತ. ಹಾಗೆ ವೈಕುಂಠದ ವರ್ಣನೆ ನಮ್ಮ ವಾದಿರಾಜರು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ, ವೈಕುಂಠ ವರ್ಣನೆ ಕೇಳಿದ ಮೇಲೆ ನನಗೆ ಬೇಕೇ ಬೇಕು ಅಂತ ಕೊಡಬೇಕು, ನಾವು ವೈಕುಂಠಕ್ಕೆ ಹೋಗಲೇಬೇಕು ಅಂತ. ಅಂಥ ದೀಕ್ಷೆಯಿಂದ ಸಾಧನೆ ಮಾಡುವ ಅಪರೂಪದ ಪರಿಚಯ ಮಾಡಿಕೊಡ್ತಾರೆ. ಆ ವೈಕುಂಠದ ವರ್ಣನೆ ಮಾಡುತ್ತಾರೆ, ಹೀಗಿದೆ ಹೀಗಿದೆ ನೋಡಿ ಹೀಗಿದೆ, ಇಂತಿಂಥ ಸ್ಥಾನದಲ್ಲಿ ಹೀಗಿರ್ತಾರೆ, ಎಲ್ಲಿಗೆ ಹೋದರೆ ಹೀಗಾಗುತ್ತೆ, ಏನು ವರ್ಣನೆ ಮಾಡುತ್ತಾರೆ, ಅದ್ಭುತವಾಗಿರುತ್ತೆ. ನಾವು ಈ ವೈಕುಂಠ ವರ್ಣನೆ ಕೇಳುವ ಕಾಲಕ್ಕೆ ಇಲ್ಲಿರಬಾರ್ದು, ಅಲ್ಲಿಗೆ ಹೋಗಿರ್ಬೇಕು. ಅಲ್ಲಿಗೆ ಹೋಗಿಬಿಟ್ರೆ ಏನು ಆ ಟ್ರಾನ್ಸ್ ಅಲ್ಲಿ ಹೋಗ್ತಾ ಇರಬೇಕು, ವಾದಿರಾಜರ ಮಾತನ್ನೇ ಹಿಡ್ಕೊಂಡಿರಬೇಕು, ಕಣ್ಣು ಮುಚ್ಚಿರಬೇಕು, ಒಳಗೆ ಚಿಂತನೆ ಮಾಡುತ್ತಾ ಇದ್ರೆ ಅಲ್ಲೇ ಹೋಗ್ತಾ ಇರ್ಲಿಕ್ಕಾಗುತ್ತೆ. ಪ್ರವಚನದಲ್ಲಿ ಕಣ್ಣು ಮುಚ್ಚಬೇಡಿ, ಯಾಕಂದ್ರೆ ಪ್ರವಚನದಲ್ಲಿ ಕೆಲವರು ಪಾಪ ಕಣ್ಣು ಮುಚ್ಚಿ ಕೇಳೋದು ಅಭ್ಯಾಸ ಇರುತ್ತೆ, ಏಕಾಗ್ರವಾಗಿ ಕೇಳಬೇಕು ಅಂತ, ಆದರೆ ಸಮಾಧಿಯೇ ಬಂದ್ಬಿಡ್ತಾ ಇರುತ್ತೆ. ಅದಕ್ಕೆ ಕಣ್ಣು ತೆಗೆದೇ ಕೇಳೋದು ಕ್ಷೇಮಕರ. ಅದಕ್ಕೆ ಹೇಳ್ತಾ ಇದ್ದಾರೆ, ಧನ್ಯ ಯತಿಗಳಿ ಲೋಕವ ಪೊಕ್ಕ ಮೇಲೆ ಪುನರಾವೃತ್ತಿ ಇಲ್ಲಗಡ, ಇನ್ನೊಂದು ಮೋಕ್ಷ ಉಂಟೆಂಬ ಕಳರ ಮನ್ನವ ಮರ್ದಿಸಿತಾಗಿ. ಅಂದರೆ ಈ ಮೋಕ್ಷವಲ್ಲದೆ ಬೇರೆ ಮೋಕ್ಷ ಇದೆ ಅಂತ. ಅಂದರೆ ಯಾರು ದುರ್ವಾದಿಗಳು ಹೇಳುತ್ತಾರೆ ಇದು ಮೋಕ್ಷವೇ ಅಲ್ಲ, ಇಂಥದ್ದಿಲ್ಲ ಬೇರೆದೇ ಇದೆ ಅಂತ ಏನು ಹೇಳ್ತಾರಲ್ಲ, ಅವರ ಆಸೆಯನ್ನು ಮನ್ನವ ಮರ್ದಿಸಿತಾಗಿ. ಯಾವುದು? ಈ ಭಾಗವತ ವಾಕ್ಯ ಅವರ ಮಾತುಗಳನ್ನು ಮರ್ದನ ಮಾಡಿಬಿಟ್ಟಿದೆ. ಒಟ್ಟಾರೆ ಇಷ್ಟಂತೂ ಸತ್ಯ. ಏನು ವೇದ ಶಾಸ್ತ್ರ, ಇದಕ್ಕೆ ಅರ್ಥ ಎಷ್ಟಿರ್ಲಿಕ್ಕೆ ಸಾಧ್ಯ? ಒಂದೇ ಅರ್ಥ ಇರ್ಲಿಕ್ಕೆ ಸಾಧ್ಯ, ಆದರೆ ಎರಡು ಅರ್ಥ ಇಟ್ಟುಕೊಂಡು ಬಂದರು ಒಬ್ಬರು, ಇದು ಇದೊಂದು ಅರ್ಥ ಅದೊಂದರ್ಥ ಅಂತ ಇಟ್ಟುಕೊಂಡು ಬಂದರು, ಹೌದಾ? ಅದರಲ್ಲಿ ಯಾವುದು ಸರಿಯಾಗಿರ್ಲಿಕ್ಕೆ ಸಾಧ್ಯ? ಅಂದರೆ ಯಾವುದು ಪದಾರ್ಥಕ್ಕೆ ಯಾವುದು ಪದಾರ್ಥ ಇದೆ
ಅದಕ್ಕೆ ತಕ್ಕಂಥ ವರ್ಣನೆ ಇದೆ ಅದು ಸತ್ಯ. ಯಾವುದು ಪದಾರ್ಥಕ್ಕೆ ತಕ್ಕಂತೆ ವರ್ಣಿಸಿಲ್ಲ ಅದು ಸತ್ಯ ಅಲ್ಲ. ಆದ್ದರಿಂದ ಭಾಗವತ ಚೆನ್ನಾಗಿ ನಿರ್ಣಯ ಮಾಡಿಕೊಡ್ತಾ ಇದೆ. ಈ ಹೇಳಿದ ಈ ವೈಕುಂಠವೇ ಸತ್ಯ, ಬೇರೆ ವೈಕುಂಠಾದಿಗಳು ಇಲ್ಲ. ಆದ್ದರಿಂದ ಬೇರೆ ಮುಕ್ತಿ ಎಂಬುದಿಲ್ಲವೇ ಇಲ್ಲ, ಇದೇ ನಿಜವಾದ ಮುಕ್ತಿ ಅಂತ ಭಾಗವತ ವಚನ ಚೆನ್ನಾಗಿ ಸಮರ್ಥನ ಮಾಡಿತ್ತು ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಸ್ವಲ್ಪ ಕೂಡಬೇಕಂತೆ. ಈಗ ಒಂದು ವಿಷಯ ಹೇಳಿಬಿಡ್ತೇನೆ, ಹಾಗೂ ಸಮಯ ಸಿಕ್ಕಿದೆ. ಆದ್ದರಿಂದ ತುಂಬಾ ಜನಕ್ಕೆ ಪ್ರವಚನ ಬರಲಿಕ್ಕಾಗಲ್ಲ, ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಲ್ಲ. ಕೆಲವರು ಕೆಲವು ಊರುಗಳಲ್ಲಿದ್ದಾರೆ, ಎಲ್ಲೆಲ್ಲೋ ತಮಿಳುನಾಡು, ಕೇರಳ, ಇನ್ನು ಬೇರೆ ಬೇರೆ ಕಡೆ ಅವರಿಗೆ ಆಚಾರ ಸಿಗಲ್ಲ. ಅಂತಹ ಕಡೆ ಎಲ್ಲ ಜನಗಳಿದ್ದಾರೆ, ಅವರಿಗೆ ಪ್ರವಚನ ಹೇಗೆ, ಜ್ಞಾನ ಹೇಗೆ? ಅದಕ್ಕಾಗಿ ಒಂದು ಮಾರ್ಗ ನಾನು ಹುಡುಕಿದೆ, ಅದು ಗುರುಗಳ ದಯದಿಂದ ಒಂದು ಅಪ್ಲಿಕೇಶನ್ ಆ್ಯಪ್ ಅಂತ ತಯಾರು ಮಾಡಿದ್ದೇನೆ. ಅದು ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರಬೇಕು, ಬಹಳ ಜನಕ್ಕೆ ಗೊತ್ತಿಲ್ಲದೇನೂ ಇರಬೇಕು. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತೇ ಇಲ್ಲ. ಆದ್ದರಿಂದ ಅದು ತಿಳಿಸೋದು ನನ್ನ ಧರ್ಮ ಆದರೆ ಅಂತ ತಿಳಿಸ್ತಾ ಇದ್ದೇನೆ. ಅದು ನಿಮ್ಮ ಯಾವ ಸೆಲ್ ಫೋನ್ ಇದ್ದರೆ, ಫೋನ್ ಇದೆಯಾ ನಿಮ್ಮ ಹತ್ರ ಇಲ್ವಾ? ಹಾ, ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇದು ನಾನು ಆಲೋಚನೆ ಮಾಡಲಿಲ್ಲ, ಯಾಕೆ ಎಲ್ಲರ ಹತ್ರ ದೇವರ ಪೆಟ್ಟಿಗೆ ಅಂದರೆ ಸೆಲ್ ಫೋನ್ ಇದ್ದೇ ಇರಬೇಕು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಕೆಲವರ ಹತ್ರ ಸೆಲ್ ಫೋನ್ ಇಲ್ಲ, ಹೌದಾ? ಅವರು ಅವರವರ ಮನೆಯಲ್ಲಿ ಗಂಡು ಹುಡುಗರು ಹೆಣ್ಣು ಹುಡುಗರು ಅವರ ಹತ್ರ ಡಿಪೆಂಡೆನ್ಸಿ ಇರುತ್ತೆ, ಅವ್ರನ್ನ ಕೇಳಿ ತಗೋಬೇಕು ಅಂತ ಹೀಗೆಲ್ಲ ಇರುತ್ತಲ್ವಾ. ಆ ಅದಕ್ಕೇನು ಮಾಡಬೇಕು ಅಂತ ನಾನು ನೋಡಬೇಕು ಸ್ವಲ್ಪ. ಈಗ ಸೆಲ್ ಫೋನು ಯಾರಿದೆಯೋ ಅವರಿಗೆ ಉಪಯೋಗ ಆಗುವಂತೆ ಒಂದು ಮಾಡಿದ್ದೇನೆ. ನೀವು ಸೆಲ್ ಫೋನ್ ಇದ್ದರೆ ಅದರೊಳಗೆ ಇಂಟರ್ನೆಟ್ ಕನೆಕ್ಷನ್ ಅಂತಿದ್ದೇ ಇರುತ್ತಲ್ವಾ, ಶರೀರ ಇದ್ದರೆ ಪ್ರಾಣ ಇದ್ದಂತೆ. ಅದಕ್ಕೆ ಅದರೊಳಗೆ ನೀವು ವಿಶೇಷವಾಗಿ ಗೂಗಲ್ ಪ್ಲೇ ಸ್ಟೋರ್ ಅಂತಿರುತ್ತೆ, ಗೂಗಲ್ ಅಲ್ಲ ಗೂಗಲ್ ಪ್ಲೇ ಸ್ಟೋರ್ ಅಂತಿರುತ್ತೆ, ಅದಕ್ಕೆ ನೀವು ಹೋದರೆ ಅಲ್ಲಿ ನನ್ನ ಹೆಸರು ಗೊತ್ತೆ, ಪ್ರಾಯಶಃ ಕರ್ನೂಲ್ ಶ್ರೀನಿವಾಸ ಆಚಾರ್ಯ, ಹೌದಲ್ಲ? KURNOOL ಕರ್ನೂಲ್ ಅಂತ ನೀವು ಟೈಪ್ ಮಾಡಿ ಆಚಾರ ಅಂತ ಮಾಡಿದರೆ ಸರ್ಚ್ ಕೊಟ್ಟರೆ ನನ್ನ ಮುಖಚಿತ್ರ ಇರುವಂಥ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರೊಳಗೆ ಒಂದು 5000 ಗಂಟೆವರೆಗೂ ಪ್ರವಚನ ಕೂತಿದೆ, ಬೇರೆ 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 ಸಬ್ಜೆಕ್ಟ್ ಎಲ್ಲ ಕೂತಿದೆ, ಅದನ್ನು ನೀವು ಚೆನ್ನಾಗಿ ಕೇಳಬಹುದು. ಮತ್ತೆ ಸೆಲ್ ಫೋನ್ ಇಲ್ಲಲ್ಲ, ಏನು ಮಾಡಬೇಕು ಅಂತ, ಯಾರಿಗೆ ಸೆಲ್ ಫೋನ್ ಇಲ್ಲವೋ ಏನಿದೆ, ಒಂದು ಸಲ ಒಂದು ಸೆಲ್ ಫೋನ್ ತಗೊಂಬಿಡಿ, ಎಷ್ಟೋ ತಗೊಳ್ತೀರಂತೆ, ಹೌದಲ್ವಾ? ಒಂದು ಸೀರೆ ತಗೊಂಡಂತೆ ಅಥವಾ ಇನ್ನೇನೋ ತಗೊಂಡಂತೆ, ಒಂದು ರೇಷ್ಮೆ ಸೀರೆ ತಗೊಂಡಂತೆ ಅಂದುಕೊಂಡು, ಈಗ ಹೇಗೂ ಆಂಡ್ರಾಯ್ಡ್ ಫೋನ್ ಸ್ವಲ್ಪ ಕಮ್ಮಿ ಆಗಿದೆ, ಬಹಳ ಕಮ್ಮಿ ಆಗಿದೆ, 5000-6000 ಒಳಗೇನೆ ಒಳ್ಳೇದು ಬರ್ತಾ ಇದೆ. ನಿಮಗೆ ಹೇಳಿಕೊಡಬೇಕಾ, ನಿಮ್ಮ ಮೊಮ್ಮಕ್ಕಳನ್ನೇ ಕೇಳಿ, ಅವರೇ ಹೇಳಿಕೊಡ್ತಾರೆ, ಯಾರೋ ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಹುಡುಗರೇ, ಏನು 1 ವರ್ಷ 2 ವರ್ಷದ ಹುಡುಗರೇ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೆ ಆ ಸೆಲ್ ಫೋನ್ ತಗೊಂಡು ಅದರ ಕೋಡ್ ಇಟ್ಟಿರ್ತಾರೆ ಓಪನ್ ಮಾಡಲಿಕ್ಕೆ,
ಕ್ಲೋಸ್ ಮಾಡಿರ್ತಾರೆ. ಆ ಕೋಡನ್ನು ಒತ್ತಿ ತೆಗೆದು ಅವರಿಗೆ ಬೇಕಾದ ಕಡೆ ಹೋಗಿ ಅಲ್ಲಿರುವ ಗೇಮ್ಸ್ ಪ್ಲೇ ಮಾಡಿ ನೋಡುವಷ್ಟು ಬುದ್ಧಿವಂತರು ಚಿಕ್ಕ ಚಿಕ್ಕ ಹುಡುಗರೇ ಇದ್ದಾಗ ನಿಮ್ಗೆ ಹೇಳಿಕೊಡುವ ಟೀಚರ್ಸೇ ಬೇಕಾಗಿಲ್ಲ, ಹುಡುಗರೇ ಹೇಳಿಕೊಟ್ಬಿಡ್ತಾರೆ, ಹೆಚ್ಚೇನು ಕಷ್ಟ ಇಲ್ಲ. ಅದರಲ್ಲಿ ನೀವು ದಿನಾಗ್ಲೂ ನಡೆಯುವಂತಹ ಪ್ರವಚನವೂ ಬರುತ್ತೆ, ಹಾಗೆ ಹಿಂದಿನದ್ದು ನಿಮ್ಗಿರುತ್ತೆ, ಅಲ್ಲೇ ಕೂತಿರುತ್ತೆ, ಎಷ್ಟು ಸಲ ಬೇಕಾದರೂ ಕೇಳಬಹುದು. ಅದೇ ಅಲ್ಲದೆ ಯೂಟ್ಯೂಬ್ ಅಂತ ಒಂದಿದೆ, ಸ್ವಲ್ಪ ಸೆಲ್ಫೋನ್ ಟಚ್ ಇದ್ದವರಿಗೆ ಎಲ್ಲರಿಗೂ ಕೂಡ ಅದು ಗೊತ್ತಿರೋದೆ. ಆ ಯೂಟ್ಯೂಬ್ ಅಲ್ಲಿ ನನ್ನ ಹೆಸರು ಕರ್ನೂಲ್ ಶ್ರೀನಿವಾಸ ಆಚಾರ್ಯ ಅಂತ ಟೈಪ್ ಮಾಡಿದರೆ ಒಂದು ಚಾನೆಲ್ ತರ ಬರುತ್ತೆ, ಅದರಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಗಂಟೆ ಮಾರ್ಕ್ ಇರುತ್ತೆ. ಸಬ್ಸ್ಕ್ರೈಬ್ ಆಗಿಬಿಟ್ರೆ ಅದೇನಾಗುತ್ತೆ ಅಂದರೆ ನಾನು ಲೈವ್ ಪ್ರವಚನ ಕೊಡ್ತಾ ಇರ್ತೇನೆ ದಿನಾಗ್ಲೂ ರಾತ್ರಿ 9 ಗಂಟೆಯಿಂದ 9:30 ಭಾರತ ತಾತ್ಪರ್ಯ ನಿರ್ಣಯದ ಪಾಠ, ತದನಂತರ ಸುಳಾದಿ ಪಾಠ, ತದನಂತರ ವಾದಿರಾಜ ಕವಚ ಅಂತ ಸದ್ಯಕ್ಕೆ ಶುರು ಮಾಡಿದ್ದೇನೆ. ಹಾಗೆ 1:30 ರಾತ್ರಿ ಹೊತ್ತು ಯಾರ್ಯಾರಿಗೆ ಅನುಕೂಲ ಇರುತ್ತೋ ಮನೆಯಲ್ಲೇ ಆ ಲೈವ್ ಬರುತ್ತೆ. ಲೈವ್ ಅಂದರೆ ಪ್ರತ್ಯಕ್ಷ ಪ್ರಸಾರ, ಅದು ಯೂಟ್ಯೂಬಲ್ಲೇ ನೋಡಬಹುದು. ಅದೂ ಅಲ್ಲದೆ ಇನ್ನು ಅಷ್ಟು ಆಗಲ್ಲಪ್ಪ ಅಂತಿದ್ರೆ ಇನ್ನು ಸೆಲ್ಫೋನಲ್ಲೇ ಒಂದು ಕಾನ್ಫರೆನ್ಸ್ ಕಾಲ್ ಅಂತ ಇಟ್ಟಿದೆ, ಒಂದು ಡಯಲ್ ನಂಬರ್ ಇರುತ್ತೆ, ಪ್ರವಚನ ಆದ ಮೇಲೆ ಆ ನಂಬರನ್ನು ಹೇಳ್ತೇನೆ, ಬೇಕಾದರೆ ಎಲ್ಲರೂ ನೋಟ್ ಮಾಡಿಕೊಳ್ಬಹುದು. ಆ ನಂಬರ್ ಬೇಕಾ ಇವಾಗ ಹೇಳಲ್ಲ, ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, 0172 0172 510 0948. ಹಾ, ಈ ನಂಬರಿಗೆ ನಿಮ್ಮ ಫೋನಿಂದನೇ ಏನಮ್ಮ ಕೇಳಿಸ್ತಾ, ಅದು ನೀವು ಚಿಂತೆ ಮಾಡಬೇಡಿ, ನೀವು ಚಿಂತೆ ಮಾಡಬೇಡಿ, ಇದು ಟೋಲ್ ಫ್ರೀ ನಂಬರ್. ಈ ನಂಬರ್ ನೀವು ಡಯಲ್ ಮಾಡಿದ ಕೂಡಲೇ ಅಲ್ಲಿಂದ ಒಂದು ವಾಯ್ಸ್ ಕೇಳಿಸುತ್ತೆ, ಧ್ವನಿ, ಅಯ್ಯ ನೀವು ಆಕ್ಸೆಸ್ ಕೋಡ್ ಟೈಪ್ ಮಾಡಿ ಅಂತ ಕೇಳಿಸುತ್ತೆ. ಅದರಲ್ಲಿ ಆಕ್ಸೆಸ್ ಕೋಡನ್ನು ಹೇಳ್ತೇನೆ, ಅದನ್ನು ನೀವು ಮತ್ತೊಳ್ಳೇ ಟೈಪ್ ಮಾಡಿಬಿಟ್ರೆ ಸುಮ್ಮನೆ ಇದ್ರೆ ಸಾಕು, ನನ್ನ ಮಾತು ಕೇಳಿಸಲಿಕ್ಕೆ ಶುರುವಾಗುತ್ತೆ, ಡೈರೆಕ್ಟಾಗಿ ಫೋನಲ್ಲೇ ಪಾಠ ಕೇಳಬಹುದು. ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೇನೆ. ಆಕ್ಸೆಸ್ ಕೋಡ್ ಬರ್ಕೊಳ್ಳಿ, 20 3 3 5 3, ಆದ ಮೇಲೆ ಒಂದು ಗುರುತು ಇರುತ್ತೆ, ಹ್ಯಾಶ್ ಅಂತ ಕರೀತಾರೆ. ಹ್ಯಾಶ್ ಅಂದರೆ 2, ಅಂದರೆ ನೀವು ರಂಗೋಲಿ ಹಾಕ್ತೀರಲ್ವ, ಹೀಗೆ 2 ಕಡ್ಡಿ 2 ಕಡ್ಡಿ ಹೀಗೆ ಹಾಕ್ತೀರಲ್ವ, ಅದನ್ನು ಹ್ಯಾಶ್ ಅಂತ ಕರೀತಾರೆ. ಆಂಗ್ಲದವರು ರಂಗೋಲಿ ಇದು ಹ್ಯಾಶ್ ಅಂತ ಕರೀತಾರೆ. ಆ 2 0 3 3 5 3 ಹ್ಯಾಶ್ ಅಂತೇಳಿ ಟೈಪ್ ಮಾಡಿಬಿಟ್ರೆ ನಿಮಗೆ ಪಾಠ ಕೇಳಿಸಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ಶಾಸ್ತ್ರ ಪಾಠ ಗಂಡಸರು ಪುಸ್ತಕ ಹಿಡ್ಕೊಂಡು ಕೇಳಿ, ಹೆಂಗಸರು ಸುಮ್ಮನೆ ಕೇಳಿ, ಅಡ್ಡಿ ಇಲ್ಲ, ಕೇಳಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಸುಳಾದಿ ಪಾಠ ಎಲ್ಲವೂ ಎಲ್ಲರೂ ಕೇಳಬಹುದು. ಹಾಗೆ ಇನ್ನೂ ಜನ ಜಾಸ್ತಿ ಬಂದರೆ ವಿಶೇಷವಾದ ಶಾಸ್ತ್ರ ಪಾಠಾದಿಗಳು ಯಾರ್ಯಾರು ಗಂಡಸರು ಹೆಚ್ಚು ಬಂದರೆ ಮಾಡಬೇಕು ಅಂತಿದ್ದೇನೆ. ಒಟ್ಟಾರೆ ಎಲ್ಲೆಲ್ಲಿ ಮೂಲೆ ಮೂಲೆಗಿರುವವರಿಗೆ ಈ ಪಾಠ ತಲುಪಬೇಕು, ಆಚಾರ ಶಾಸ್ತ್ರ ತಲುಪಬೇಕು. ಆ ಜೀವಿ ಜೀವನದಲ್ಲಿ ಒಮ್ಮೆ ಆದರೂ ಆಚಾರ ಶಾಸ್ತ್ರ ಕಲ್ಚೂರಾದರೂ ಕೇಳಿ ಸಂತೋಷದಿಂದ ಪ್ರಾಣ ಬಿಡಬೇಕು ಅಂತ ಈ ಒಂದು ಉದ್ದೇಶದಿಂದ ಮಾಡಿದ್ದೇನೆ. ಎಲ್ಲರೂ ಅದನ್ನು ಉಪಯೋಗ ಪಡ್ಕೋಬೇಕಾಗಿ ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಂದರೆ ಇವತ್ತಿಲ್ಲ ಪಾಂಡ್ಯ ಪಾಂಡ್ಯ ಪಾಡ್ಯ ಪಾಡನಾಶ.